ಯಾರು ಅನ್ನೋದು ಸರಿಯಾಗಿ ನನಗೆ ಗೊತ್ತಿಲ್ಲ. ನಾನು 35 ವರ್ಷದಿಂದ ರಾಜಕೀಯದಲ್ಲಿ ಇದ್ದೀನಿ. ಅದರಲ್ಲೂ 91 ಕುಮಾರಸ್ವಾಮಿ 97 ರಾಜಕೀಯಕ್ಕೆ ಪ್ರವೇಶ ಮಾಡಿ ಲೋಕಸಭಾ ಸದಸ್ಯರಾದ್ರು. ನಾನು 91 ಯುವ ಕಾಂಗ್ರೆಸ್ ನ ಅಧ್ಯಕ್ಷ ಆಗಿದ್ದೆ. ನೋಡಿ, ಈ ವ್ಯಕ್ತಿ ಪರಿಷತ್ ಸದಸ್ಯರಾಗಿದ್ದಾರೆ, ಗೌರವಾನ್ವಿತ ಸದಸ್ಯರು, ಹಾಗೂ ಒಂದು ರಾಜಕೀಯ ಪಕ್ಷದ ಜಿಲ್ಲಾ ಅಧ್ಯಕ್ಷರಾಗಿದ್ದಾರೆ. ಇವರ ಹೆಸರು ರಮೇಶ್ ಗೌಡ. ಇವರು ನೆನ್ನೆ ಒಂದು ಪದ ಕೊಡ್ತಿದ್ದಾರೆ, ಯಾರು ಇವರು? ಅದನ್ನ ನಾನು ಇವಾಗ ನಾನು ಯಾವ ರೀತಿ ಮಾಧ್ಯಮಕ್ಕೆ ಹೇಳಲೇಬೇಕು ಅಂತ ನನ್ನ ಸ್ನೇಹಿತರೆಲ್ಲ ಹೇಳ್ತಾ ಇದ್ದಾರೆ. ಸರ್, ಇಂಥ ಲೋಫರ್ಗಳನ್ನ ಮಡಿಕೊಂಡು ಕುಮಾರಸ್ವಾಮಿ ರಾಜಕೀಯ ಮಾಡ್ತಾ ಇದ್ದಾರೆ ಅಂದ್ರೆ ಕುಮಾರಸ್ವಾಮಿ ಇಂಥ ಕೀಳು ಮಟ್ಟದ ವ್ಯಕ್ತಿನ? ದೇಶದ ಪ್ರಧಾನಮಂತ್ರಿ ಆಗಿದ್ದಂತ ದೇವೇಗೌಡರು ಇಂಥ ಲೋಫರ್ಗಳನ್ನ ಕುಣಿಸ್ಕೊಂಡು ಪತ್ರಿಕಾಗೋಷ್ಠಿ ಮಾಡ್ತಾರೆ ಅಂತ ಹೇಳಿದ್ರೆ ಯಾವ ಮಟ್ಟಕ್ಕೆ ಇವತ್ತು ಜನತಾದಳ ಬಂದಿದೆ? ಇದನ್ನೆಲ್ಲ ಹೇಳ್ಕೊಡ್ತಾರ ಯಾರು? ಇಂಥ ಕುಮಾರಸ್ವಾಮಿ ಪರವಾಗಿ ವಾದ ಮಾಡಕ್ ಹೋಗ್ತಾರ ಯಾರು ಅಂದ್ರೆ, ನೆಲಮಂಗಲದಲ್ಲಿ ಯಾವ್ದೋ ಒಂದು ರೈತರ ಭೂಮಿನ ಕದ್ದಿರೋತಕ್ಕಂಥ ಒಬ್ಬ ಕಳ್ಳನ್ನು ಮಡಿಕೊಂಡು ರಾಜಕೀಯ ಮಾಡ್ತಾ ಇದಾರೆ ಅಂದ್ರೆ ಕಳ್ಳನ್ನು ಬೆಂಬಲಕ್ಕೆ ನಿಂತಿರ್ತಕ್ಕಂಥವ್ರು.